ಬಿಜೆಪಿ ಹಿಂದುತ್ವದ ಹೆಸರಲ್ಲಿ ಧರ್ಮಗ ಧರ್ಮಗಳ ನಡುವೆ ತಂದಾಗ್ತಾ ಇದೆ ಅನ್ನೋ ಆರೋಪಗಳು. ಬಿಜೆಪಿ ಪಕ್ಷ ಜನ ಸೇವೆಗೋಸ್ಕರ ಇದೆ ಅಂತ ಎಂದು ಅವರು 5 ವರ್ಷದಿಂದ ಎಲ್ಲೂ ನಮಗೆ ಕಾಣಿಸ್ಕೊಂಡಿಲ್ಲ. ಚಿಕ್ಕಪೇಟೆಗೆ ಇಮ್ರಾನ್ ಪಾಷಾ ಅವರು ಬಂದ ಮೇಲೆ ಜೆಡಿಎಸ್ ನ ಕದರ್ ಒಂದಷ್ಟು ಬದಲಾಗಿದೆ. ನಾನು ಮಾಡಿರೋದು ಒಳ್ಳೆ ಕೆಲಸಕ್ಕೆ ಯಾರೇ ಇರಲಿ ಒಳ್ಳೆ ಕೆಲಸ ಮಾಡಿದ್ರೆ ಆ ದೇವರು ಕೈ ಹಿಡಿದೆ ಹಿಡಿತಾನೆ. ಕುಮಾರಣ್ಣ ಸಿಎಂ ಆಗಬೇಕು ಸಿಎಂ ಆಗಬೇಕು ಅನ್ನೋದು ಚಿಕ್ಕಪೇಟೆಯಲ್ಲಿ ಇಮ್ರಾನ್ ಪಾಷಾ ಅವರಿಗೆ ಎಷ್ಟು ಪ್ಲಸ್ ಆಗಿದೆ. ನನ್ನ ಪ್ರಾಣದ ಬಗ್ಗೆ ನನಗೆ ಚಿಂತೆ ಇಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ 6.5 ಕೋಟಿ ಜನ ಏನಿದ್ದಾರೆ ಅವರ ಬದುಕು ನನಗೆ ಇಂಪಾರ್ಟೆಂಟ್ ಅಂತ ಕುಮಾರಣ್ಣ ಅವರು ಹೇಳ್ತಾರೆ. ನಾನು ಅವರು ಕೈ ಯಾರ ಮೇಲೆ ಇಡ್ತಾರೆ ಅಲ್ಲಿಂದ ಜನ ಬೆಂಬಲ ಜನ ಸಮುದ್ರ ಆಟೋಮ್ಯಾಟಿಕಲಿ ಅದು ಬಂದ್ಬಿಡ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ನಮಸ್ಕಾರ ವೀಕ್ಷಕರೇ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನ ಪಂಚಾಯತ್ ಇದು. ಮತದಾನಕ್ಕಿಂತ ಮೊದಲು ಮತದಾನ ಪ್ರಚಾರವೋ ಅಥವಾ ವಿಜಯೋತ್ಸವ ಅನ್ನೋ ಮಟ್ಟಕ್ಕೆ, ಯಾಕಂದ್ರೆ ಹ್ಯೂಜ್ ರೆಸ್ಪಾನ್ಸ್ ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಚಿಕ್ಕಪೇಟೆ ಕ್ಷೇತ್ರದ ಮತದಾರರು ಜೊತೆಗೆ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಜೆಡಿಎಸ್ ಅಭ್ಯರ್ಥಿ ಇಮ್ರಾನ್ ಪಾಷಾ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗೆ ನಡೀತಾ ಇದೆ ಸರ್? ತುಂಬ ಚೆನ್ನಾಗಿದೆ, ದೇವ್ರ ದಯಾ ದೇವ್ರ ಆಶೀರ್ವಾದ ಇದೆ. ಅದ್ರ ಜೊತೆಗೆ ದೇವ್ರ ಒಂದು ಆಶೀರ್ವಾದ ಇದ್ರೆ ಜನ ಆಶೀರ್ವಾದನು ಜನ ಬೆಂಬಲನು ಅದು ಆಟೋಮೆಟಿಕಲಿ ಸಿಗತ್ತೆ. ತಮಗೆ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಜನ ಇವತ್ತು ಅವರ ಪ್ರೀತಿ ತೋರಿಸ್ಲಿಕ್ಕೆ ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ ಕುಮಾರಣ್ಣ ಅವ್ರು ಬರ್ತಾರಂತ. ಕುಮಾರಣ್ಣ ಅವ್ರ ಮೇಲೆ ಇರೋದು ಪ್ರೀತಿ ಅಭಿಮಾನ ವಿಶ್ವಾಸ, ಆ ಒಂದು ಕಾರಣಕ್ಕೆ ಇವತ್ತು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕುಮಾರಣ್ಣನಿಗೆ ಎಲ್ಲ ಕಾಯ್ತಾ ಇದ್ದಾರೆ. ಕರ್ನಾಟಕ ಟಿವಿ ಕೂಡ 6-7 ತಿಂಗಳಿಂದ ಸರ್ವೆ ಮಾಡ್ತಿತ್ತು. ನೀವು ಚಾಮರಾಜಪೇಟೆ ಅಂತಿದ್ರಿ, ಕೊನೆ ಕ್ಷಣದಲ್ಲಿ ಚಿಕ್ಕಪೇಟೆ. ಆದರೆ ಚಿಕ್ಕಪೇಟೆಗೆ ಇಮ್ರಾನ್ ಪಾಷಾ ಅವ್ರು ಬಂದ ಮೇಲೆ ಜೆಡಿಎಸ್ನ ಕದರ್ ಒಂದಷ್ಟು ಬದಲಾಗಿದೆ. ಆಬ್ವಿಯಸ್ಲಿ ದೇವರಂತ ಹೇಳ್ತೀನಿ, ಮತ್ತೆ ಕುಮಾರಣ್ಣ ಎಲ್ಲದಕ್ಕಿಂತ ಮುಖ್ಯ. ಕುಮಾರಣ್ಣನೇ, ಕುಮಾರಣ್ಣ ಅವರು ಯಾರಿಗೆ ಅಭ್ಯರ್ಥಿ ಯಾವಾಗ ಏನು ಅವ್ರ ಕೈ ಯಾರ ಮೇಲೆ ಇಡ್ತಾರೆ ಅಲ್ಲಿಂದ ಜನ ಬೆಂಬಲ ಜನ ಸಮುದ್ರ ಆಟೋಮೆಟಿಕಲಿ ಅದು ಬಂದ್ಬಿಡ್ತದೆ. ತಾವು ನೋಡ್ತಾ ಇರ್ಬೋದು ಇಡೀ ರಾಜ್ಯದಲ್ಲಿ ಕುಮಾರಣ್ಣ ಅವರು ಪ್ರವಾಸ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಎಲ್ಲ ಕರ್ನಾಟಕ ಜನತೆ ತೀರ್ಮಾನ ಮಾಡಲಾಗಿದೆ. ಸೊ ದೇವೇಗೌಡಜಿ ಕುಮಾರಣ್ಣ ಅವರು ಅವ್ರ ಸಿ ಎಂ ಇಬ್ರಾಹಿಂ ಅವರು ಆಶೀರ್ವಾದದಿಂದ ಸೊ ಇವತ್ತು ಇಷ್ಟು ಈ ಬಾರಿಯಲ್ಲಿ ಸಂಖ್ಯೆಯಲ್ಲಿ ಜನ ಇವತ್ತು ಅವರ ಬೆಂಬಲ ಕೊಡಕ್ಕೆ ನಮ್ಮ ಜೊತೆಗೆ ಬಂದು ನಿಂತ್ಕೊಂಡಿದ್ದಾರೆ. ಇಮ್ರಾನ್ ಪಾಷಾ ಅವರಿಗೆ ರಾಜಕೀಯ ಏನು ಹೊಸದಲ್ಲ, ಆದರೆ ಫಾರ್ಮ್ಯಾಟ್ ಚೇಂಜ್ ಆಗಿದೆ ಅಷ್ಟೇ. ಈ ಬಾರಿ ಚಿಕ್ಕಪೇಟೆಯಲ್ಲಿ ನಿಜಕ್ಕೂ ಕೂಡ ಜೆಡಿಎಸ್ ಪಕ್ಷ ಅದಕ್ಕಿಂತ ಹೆಚ್ಚಾಗಿ ಇಮ್ರಾನ್ ಪಾಷಾ ಒಂದಷ್ಟು ವ್ಯತ್ಯಾಸಗಳನ್ನ ಮಾಡ್ತಾರೆ ಈ ಬಾರಿ ಅನ್ನೋ ಚರ್ಚೆ ಅದಾಗಲೇ ಇನ್ನು ಕೆಲವೇ ದಿನಗಳಿಂದ ಮತದಾನಕ್ಕೆ ಶುರು ಆಗಿದೆ. ಆಬ್ವಿಯಸ್ಲಿ ನಾನು ಕುಮಾರಣ್ಣ ಅವರ ಆಶೀರ್ವಾದದಿಂದ ತುಂಬ ಜನ ಯಾವಾಗ ಡೇ 1 ನನ್ನ ಹೆಸರು ಚಿಕ್ಕಪೇಟೆಗೆ ಅಂತ ಅನೌನ್ಸ್ ಮಾಡಿದ್ರು ಅವಾಗಿಂದಲೇ ಸುಮಾರು ಜನ, ನೂರಾರು ಜನ, ಸಾವಿರಾರು ಜನ ಫೋನ್ ಮಾಡಿದ್ರು. ಸಾವಿರಾರು ಜನ ಬಂದು ಭೇಟಿ ಮಾಡಿದ್ರು, ತುಂಬ ಅವರವರ ಅಭಿಪ್ರಾಯಗಳು ತಿಳಿಸ್ಕೊಂಡಿದ್ರು. ತುಂಬ ಜನ ಹೇಳಿದ್ರು, ಅಣ್ಣ ನೀವು ಇನ್ನೂ ಸ್ವಲ್ಪ ಹಿಂದೆ ಬರಬೇಕಾಗಿತ್ತು, ಇನ್ನೂ ಉತ್ತಮವಾಗಿರ್ತಾ ಇತ್ತು. ಆದರೆ ಇಲ್ಲಿ ಒಂದು ಇಮ್ರಾನ್ ಪಾಷಾ ಅಂದರೆ ಜೆ ಡಿ ಎಸ್ ಪಕ್ಷದಲ್ಲೇ ತುಂಬ ಒಳ್ಳೆ ಸೇವೆಗಳು ಮಾಡಿದ್ದಾರೆ ಸಾರ್ವಜನಿಕದಲ್ಲಿ. ನೀವು ಚಾಮರಾಜಪೇಟೆಯಲ್ಲಿ ಸೇವೆ ಮಾಡಿದ್ದೀರಾ, ಆದರೆ ಜಾಸ್ತಿ ಚಾಮರಾಜಪೇಟೆ ಇರ್ಬೋದು, ಆದರೆ ಇಡೀ ರಾಜ್ಯದ ಜನತೆ ನಿಮಗೆ ನೋಡ್ತಾ ಇದ್ದಾರೆ. ಮತ್ತು ಎಲ್ಲ ಡಿಸ್ಟಿಕ್ಕಲ್ಲಿ ನೀವು ಹೋಗಿ ಕುಮಾರಣ್ಣನ ಜೊತೆಗೆ ಪ್ರವಾಸ ಮಾಡಿದ್ದೀರಾ, ಮತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಒಂದಷ್ಟು ಜನ ನಿಮಗೆ ಗುರುತಿಸೋರಿದ್ದಾರೆ. ನಾನು ಹೇಳ್ತೀನಿ, ನನಗೆ ಗುರುತಿಸೋದು ಮೊದಲು ನನಗೆ ಗುರುತಿಸೋದು ಮೊದಲು ನಮ್ಮ ಕುಮಾರಣ್ಣ ಅವರು ನನ್ನ ಮೇಲೆ ಮಾಡಿರೋದು ಆಶೀರ್ವಾದ ಮತ್ತು ವಿಶ್ವಾಸ. ಇದನ್ನು ನಾನು ಸದಾ ನನ್ನ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತೀನಿ. ಮತ್ತು ನನಗೆಲ್ಲ ಕ್ರೆಡಿಟ್ ಇದು, ನಾನು ಮಾಡಿರೋದು ಒಂದು ಕೆಲಸ ಸಾರ್ವಜನಿಕ ವಲಯದಲ್ಲಿ ಬಡವರಿಗೋಸ್ಕರ. ನಾನು ಯಾವ ರೀತಿ ಸೇವೆ ಮಾಡಿದ್ದೀನಿ, ನಾನು ಎಜುಕೇಷನ್ ಇಲಾಖೆಯಲ್ಲಿ ತುಂಬ ಸೇವೆ ಮಾಡಿದ್ದೀನಿ, ಮತ್ತು ಕೋವಿಡ್ ಸಂದರ್ಭದಲ್ಲಿ ಜನ ತುಂಬ ಜನ ನೋಡಿದರು. ಕೋವಿಡ್ ಸಮಯದಲ್ಲಿ ನಾನು ಸೇವೆ ಮಾಡೋದು ಸಂದರ್ಭದಲ್ಲಿ ನನಗೆ ಕೊರೋನಾ ಪಾಸಿಟಿವ್ ಆಯಿತು, ನನಗೆ ಏನೆಲ್ಲ ತೊಂದರೆ ಆಯಿತು, ಆದ್ರೂ ನನ್ನ ದೇವರು ನನ್ನ ಕೈ ಬಿಟ್ಟಿಲ್ಲ. ಮತ್ತು ನಮ್ಮ ಪಕ್ಷ ವರಿಷ್ಠರು ಜಫರುಲ್ಲಾ ಖಾನ್ ಅವರು, ಬಿ ಎಂ ಫಾರೂಕ್ ಅವರು, ಇವರು ಎಲ್ಲರೂ ನನ್ನ ಜೊತೆಗೆ ನಿಂತ್ಕೊಂಡಿದ್ದರು. ಇವತ್ತಿಗೂ ಕೂಡ ನಮ್ಮ ಪಕ್ಷದ ಎಲ್ಲ ಶಫೀವುಲ್ಲಾ ಸಾಹೇಬರು ಮತ್ತು ಎಲ್ಲ ನಮ್ಮ ಪಕ್ಷದ ವರಿಷ್ಠರು, ಎಲ್ಲ ನಾಯಕರುಗಳು, ಸಿ ಎಂ ಇಬ್ರಾಹಿಂ ಸಾಹೇಬರು ಎಲ್ಲ ನನ್ನ ಜೊತೆಗಿದ್ದಾರೆ.
ಸೊ ನಾನು ಮಾಡಿರೋದು ಒಳ್ಳೆ ಕೆಲಸಕ್ಕೆ, ಯಾರೇ ಇರಲಿ ಒಳ್ಳೆ ಕೆಲಸ ಮಾಡಿದ್ರೆ ಆ ದೇವರು ಕೈ ಹಿಡಿತಾನೆ ಅಂತ ನನಗೆ ಆ ವಿಶ್ವಾಸ ಇದೆ. ಚಿಕ್ಕಪೇಟೆ ಕ್ಷೇತ್ರ ಜನರೂ ತುಂಬ ಖುಷಿಯಾಗಿದ್ದಾರೆ. ನೀವು ಬಂದಿದ್ದು ತುಂಬ ಖುಷಿಯಾಯಿತು ನಮಗೆ. ಯಾರು ಯಾವತ್ತೂ ನಿಮ್ಮ ಥರ ಯುವಕ ನೀವು ಯಾವಾಗ ನೋಡಿದ್ರೂ ಜನ ಮಧ್ಯೆ ಇರ್ತೀರ, ಮತ್ತು ಜನ ಕುಂದು ಕೊರತೆಗಳು ನೀವು ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳಿಗೆ ನೀವು ತಕ್ಷಣ ಇಮಿಡಿಯೇಟ್ಲಿ ಪರಿಹಾರ ಕೊಡ್ತೀರಾ. ಮತ್ತು ಒಂದು ನಿಮಗೆ ಇಮ್ರಾನ್ ಪಾಷಾ ಅಂದರೆ ನಮಗೆ ಒಂದು ಪ್ರೀತಿ ಇದೆ. ಈ ಪ್ರೀತಿ ವಿಶ್ವಾಸ ನಾವು ನಿಮ್ಮ ಜೊತೆಗೆ ಹಂಚಿಕೊಂಡು ಇವತ್ತು ಈ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮನ್ನು ಗೆಲ್ಲಿಸಿ ನಾವು ತೋರಿಸ್ತೀವಿ ಅಂತ ನನಗೆ ಡೇ ಟು ಡೇ ಬೇಸಿಸಲ್ಲಿ, ಅವರ್ ಟು ಅವರ್ ಬೇಸಿಸಲ್ಲಿ ಜನ ಬಂದು ಭೇಟಿ ಮಾಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜಾತಿ ಲೆಕ್ಕಾಚಾರಕ್ಕೆ ಬರ್ತಾರೆ, ಬಿಜೆಪಿ ಹಿಂದುತ್ವದ ಹೆಸರಲ್ಲಿ ಧರ್ಮಕ ಧರ್ಮಗಳನ್ನ ನಡುವೆ ತಂದಾಗ್ತಾ ಇದೆ ಅನ್ನೋ ಆರೋಪಗಳು. ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರನ್ನ ಟಿಶ್ಯೂ ಪೇಪರ್ ತರ ಬಳಸ್ಕೊಂಡು ಬಿಸಾಕುತ್ತೆ ಅಂತ, ಆದ್ರೆ ಜೆ ಡಿ ಎಸ್ ನಿಜಕ್ಕೂ ಕೂಡ ಬಡವರ ಪರವಾಗಿ ದಲಿತರ ಪರವಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಬಡವರ ಅಭಿವೃದ್ಧಿ ಆಗ್ಬೇಕಂದ್ರೆ ಜೆ ಡಿ ಎಸ್ ಬರಬೇಕು, ಕುಮಾರಸ್ವಾಮಿ ಸಿ ಎಂ ಆಗ್ಬೇಕು ಅಂತ ಇಡೀ ರಾಜ್ಯದಲ್ಲಿ, ದಯವಿಟ್ಟು ಇಡೀ ರಾಜ್ಯದಲ್ಲಿ ಉಮಳುಗ್ತಾ ಇರೋಂಥದ್ದು. ಇದೆಲ್ಲದರ ನಡುವೆ ನಿಮ್ಮ ಕ್ಷೇತ್ರ ಚಿಕ್ಕಪೇಟೆಗೆ ಬರೋದಾದ್ರೆ ದಲಿತ ಒಂದ್ ಕಡೆ ಒಕ್ಕಲಿಗ ಓಟ್ಗಳು, ಒಂದ್ ಕಡೆ ದಲಿತ ಓಟ್ಗಳು, ಅಲ್ಪಸಂಖ್ಯಾತ ಓಟ್ಗಳು ಎಲ್ಲವೂ ಕೂಡ ಜೆ ಡಿ ಎಸ್ಗೆ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಜಾಸ್ತಿ ಅನ್ನೋ ಲೆಕ್ಕಾಚಾರ. ಎಸ್, ಆಬ್ವಿಯಸ್ಲಿ ಬಿ ಜೆ ಪಿ ಪಕ್ಷ ಅದು ರಾಜಕೀಯ ಪಕ್ಷ ಅಲ್ಲ. ಇರಿ, ಅಯ್ಯೋ, ಬಿ ಜೆ ಪಿ ಪಕ್ಷ ಅದು ರಾಜಕೀಯ ಜನ ಸೇವೆಗೋಸ್ಕರ ಇದೆ ಅಂತ ಎಂದೂ ಅವರು 5 ವರ್ಷದಿಂದ ಎಲ್ಲೂ ನಮಗೆ ಕಾಣಿಸ್ಕೊಂಡಿಲ್ಲ. ಯಾಕಂದರೆ ಈ ಇವರ ಒಂದು ಆಡಳಿತದಲ್ಲಿ ನಾವು ನೋಡಿದ್ದೀವಿ ಎಷ್ಟು ಜನ ಬಲಿಯಾಗಿದ್ದಾರೆ. ಮತ್ತೊಂದು ಕಡೆ ಕಳೆದ 3-4 ತಿಂಗಳಿಂದ ಜೆ ಡಿ ಎಸ್ಗೆ ಸಿಗುತ್ತಿರುವ ಪಂಚರತ್ನ ಯಾತ್ರೆಗೆ ಸಿಗ್ತಿರುವಂಥ ರೆಸ್ಪಾನ್ಸು, ಯಾವುದೇ ಕ್ಷೇತ್ರಕ್ಕೆ ಹೋಗಿ ಬಿ ಜೆ ಪಿ ಶಾಸಕರು ಅಥವಾ ಕಾಂಗ್ರೆಸ್ ಶಾಸಕರು ಅಥವಾ ಬಿ ಜೆ ಪಿ ಸಚಿವರು ಇರುವ ಕ್ಷೇತ್ರಗಳಲ್ಲಿ ಕೂಡ ಜನ ಮಾತಾಡ್ತಾ ಇರೋದು ನಮ್ಮ ಕ್ಷೇತ್ರದಲ್ಲಿ ಯಾರು ಬೇಕಾದ್ರೆ ಗೆಲ್ಲಿ, ಯಾರು ರಾಜ್ಯ ಕುಮಾರಸ್ವಾಮಿ ಅವರು ಸಿ ಎಂ ಆಗಬೇಕು ಅಂತ. ಈ ಒಂದು ಪಾಸಿಟಿವ್ನೆಸ್ ಅಂದರೆ ಕುಮಾರಣ್ಣ ಸಿ ಎಂ ಆಗಬೇಕು, ಸಿ ಎಂ ಆಗಬೇಕು ಅನ್ನೋದು ಚಿಕ್ಕಪೇಟೆಯಲ್ಲಿ ಇಮ್ರಾನ್ ಪಾಷಾ ಅವ್ರಿಗೆ ಎಷ್ಟು ಪ್ಲಸ್ ಆಗುತ್ತೆ? ಆಬ್ವಿಯಸ್ಲಿ ನಾನು ಹೇಳ್ತಾ ಇದ್ದೀನಲ್ವಾ, ಈಗ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ನಾಯಕ ಬಡವರ ಬಂಧು, ನಮ್ಮ ಸ್ಟೇಟ್ಗೆ ಅವರು ಕಣ್ಮಣಿ ಅಂತ ಒಂದು ನಾಯಕರು ನಮಗೆ ಈ ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಿರೋದು ಅದು ನಮ್ಮ ಕರ್ನಾಟಕ ಜನತೆದು ನಮ್ದೆಲ್ಲ ಪುಣ್ಯ. ಯಾಕಂದರೆ ನೀವು ನೋಡ್ಬೋದು ಅವರು ಒಬ್ಬರೇ ಒಬ್ಬರು ಪಾಪ ಇಡೀ ಸ್ಟೇಟಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಸ್ಟೇಟಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ಅವ್ರಿಗೆ ತಮಗೆಲ್ಲ ಗೊತ್ತಿದ ಹಾಗೆ 2 ಬಾರಿ ಹೃದಯದ ಆಪರೇಷನ್ ಆಗಿದೆ, ಹಾರ್ಟ್ ಆಪರೇಷನ್ ಆಗಿದೆ, ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಆದ್ರೂ ಅವರು ಒಂದು ಯಾವತ್ತೂ ನಾನು ಮನೆಯಲ್ಲಿ ಕುತ್ಕೋಬೇಕು, ನಾನು ರೆಸ್ಟ್ ತಗೋಬೇಕಂತ ಅವ್ರಿಗೆ ನಾವಂತೂ ನೋಡಿಲ್ಲ. ಒಂದು ಭಾಷೆಯಲ್ಲಿ ನಾನು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿದೆ, ಅವ್ರು ಮಾತಾಡೋದು ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನನಗೆ ನನ್ನ ಹೆಲ್ತ್ ಬಗ್ಗೆ ನನಗೆ ಇದ್ದಿಲ್ಲ, ನನ್ನ ಪ್ರಾಣದ ಬಗ್ಗೆ ನನಗೆ ಚಿಂತೆ ಇಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 6.5 ಕೋಟಿ ಜನ ಏನಿದ್ದಾರೆ ಅವರ ಬದುಕು ನನಗೆ ಇಂಪಾರ್ಟೆಂಟು ಅಂತ ಕುಮಾರಣ್ಣ ಅವರು ಹೇಳ್ತಾರೆ, ನನ್ನ ಪ್ರಾಣ ಇಂಪಾರ್ಟೆಂಟ್ ಇಲ್ಲ ಅಂತಾರೆ. ಸೊ ಇಂಥ ಒಂದು ಭಾವನೆ ಇಟ್ಕೊಂಡಿರೋದಂಥ ವ್ಯಕ್ತಿ ಯಾರಾದರೂ ರಾಜಕೀಯದಲ್ಲಿ ಇದ್ದರೆ ನೀವು ತೋರಿಸಿ, ಯಾರಿಗಾನ ಈ ಥರ ಹಾರ್ಟ್ ಆಪರೇಷನ್ ಆಗಿ ಅದು 2 ಬಾರಿ ಆಗಿ ಒಂದೇ ಕ್ಷೇತ್ರದಲ್ಲಿ ಓಡಾಡೋದು ಕಷ್ಟ ಇದೆ, ಒಂದೇ ಡಿಸ್ಟಿಕ್ಕಲ್ಲಿ ಓಡಾಡೋದು ಕಷ್ಟ ಇದೆ. ಇವರು ಇಡೀ ಸ್ಟೇಟಲ್ಲಿ ಓಡಾಡ್ತಾ ಇದ್ದಾರೆ, ಸ್ಟೇಟಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಸೊ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಕರ್ನಾಟಕ ಜನತೆ, ನೀವು ಇಂಥ ಒಂದು ನಾಯಕರಿಗೆ ಒಂದ್ಸತಿ ಅವಕಾಶ ಮಾಡಿಕೊಡಿ. ಅವ್ರ ಜೊತೆಗೆ ನಾನು ಕೂಡ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಈಗ ಸ್ಪರ್ಧಿಸಿದ್ದೀನಿ, ನನಗೂ ಕುಮಾರಣ್ಣನ ಅವರ ಬೆಂಬಲ, ಕುಮಾರಣ್ಣ ಅವರ ಆಶೀರ್ವಾದ. ಮತ್ತು ಈ ಸ್ಟೇಟಲ್ಲಿ ಈ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದರು ವೋಟರ್ಸು ತುಂಬಾ ಇದ್ದಾರೆ. ಈಗ ತುಂಬ ಜನ ಈಗ ಮಾತಾಡೋದು ನಾನು ಕೇಳಿದ್ದೀನಿ, ಎಲ್ಲ ಕಮ್ಯುನಿಟಿಯವರು, ಲಿಂಗಾಯತ್ ಕಮ್ಯುನಿಟಿಯವರು ಅವರವ್ರ ನಾಯಕರಿಗೆ ಅವ್ರು ಗುರುತಿಸ್ಕೊಂಡು ಅವ್ರಿಗೆ 2 ಬಾರಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಕುರುಬರು ಸಮಾಜದವರು ಅವರವ್ರ ನಾಯಕರುಗಳಿಗೆ ಸಿದ್ದರಾಮಯ್ಯ ಅವರಿಗೆ ಅವ್ರಿಗೆ 1 ಬಾರಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮ ಒಕ್ಕಲಿಗ ಸಮುದಾಯದವರು ಈ ಬಾರಿ ಡಿಸೈಡ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ನಮ್ಮ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ. ಸೊ ಆ ಒಂದು ಬೆನಿಫಿಟ್ಟು, ಆ ಒಂದು ಕ್ರೆಡಿಟ್ಟು ಈ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನಮಗೆ ತುಂಬ ಜಾಸ್ತಿನೇ ಕಾಣ್ತಾ ಐತೆ. ಇಲ್ಲಿ 50,000ಕ್ಕಿಂತ ಹೆಚ್ಚು ಒಕ್ಕಲಿಗ ಸಮುದಾಯದು ವೋಟರ್ಸಿದ್ದಾರೆ ಗೌಡರು. ಸೊ ಈ ಒಕ್ಕಲಿಗ ಸಮುದಾಯದು ವೋಟರ್ಸು 25,000
ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲಿಕ್ಕೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಅವರು 25,000 ಮತ ಚಲಾಯಿಸಿ ಜೆ ಡಿ ಎಸ್ಗೆ ಅವರ ಬೆಂಬಲ ಕೊಡ್ತಾರಂತ ನನಗೆ ಒಂದು ವಿಶ್ವಾಸ ಇದೆ. ಅದ್ರ ಜೊತೆಗೆ ಮೈನಾರಿಟಿ ವೋಟರ್ಸು 65,000ರಿಂದ 70,000ವರೆಗೂ ಇದ್ದಾರೆ. ಸೊ ಈ ಮೈನಾರಿಟಿಯಲ್ಲಿ ನಿರಂತರವಾಗಿ ಜನ ಮಧ್ಯ ಹೋರಾಟ ಮಾಡ್ಕೊಂಡು ಬಂದಿರೋದಂತ ಒಂದು ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ಜನ ಮಾತಾಡೋದು ಇಮ್ರಾನ್ ಪಾಷಾ ಅಂತ. ಸೊ ಆ ಒಂದು 70,000 ವೋಟರ್ಸಲ್ಲಿ ನಮಗೆ 30,000 ಮೈನಾರಿಟಿ ವೋಟ್ಸು ನಮಗೆ ಬರುತ್ತೆ ಅಂತ ವಿಶ್ವಾಸ ಇದೆ. ಮತ್ತು ದಲಿತ ಸಹೋದರರು ದಲಿತರು ಅಂತ ನನಗೆ ತುಂಬಾ ನನ್ನ ಆತ್ಮೀಯರು ದಲಿತ ಸಮುದಾಯದವರು ಯಾವತ್ತೂ ನನ್ನ ಜೊತೆಗೆ ಹಿಂದೆ ನನ್ನ ಹಿಂದೆ ಮುಂದೆ ನಮ್ಮ ಮುಸಲ್ಮಾನ್ ನಾಯಕರಿಗಿಂತ ಜಾಸ್ತಿ ಮುಸಲ್ಮಾನರು ಬಾಂಧವಗಳಿಗಿಂತ ಜಾಸ್ತಿ ನನ್ನ ಜೊತೆಗೆ ದಲಿತ ಸಮುದಾಯದವರು ಅವರೇ. ಸೊ ದಲಿತ ಸಮುದಾಯ ಅವರು ಕೂಡ ಡಿಸೈಡ್ ಮಾಡಿದ್ದಾರೆ ಈ ಬಾರಿ ನಾವು ಇಮ್ರಾನ್ ಅಣ್ಣನ ಇಲ್ಲಿ ಚಿಕ್ಕಪೇಟೆ ವಿಧಾನಸಭೆಯಿಂದ ಆಯ್ಕೆ ಮಾಡಿ ವಿಧಾನಸೌಧ ಕಳಿಸ್ಬೇಕಂತ ಅವ್ರದ್ದು ಒಂದು ಆಸೆ ಇದೆ. ಮತ್ತು ತಿಗಳರು ತಿಗಳ ಸಮಾಜದವರು ನಮ್ಮ ಕುಮಾರ್ ಅಂತ ನಮ್ಮ ನಾಯಕರು ಇಲ್ಲೇ ಇದ್ದಾರೆ. ಹಾಂ ಇಲ್ಲೇ ಇದ್ದಾರೆ. ಸೊ ಅವರು ಸಹ ಅವ್ರ ಜೊತೆಗೆ ಒಂದಷ್ಟು ಜನ ಇವತ್ತು ನೂರಾರು ಸಂಖ್ಯೆಯಲ್ಲಿ ಅವರು ತಿಗಳ ಸಮಾಜದವರು ಕೂಡ ಕರ್ಕೊಂಬಂದವ್ರೆ. ಕ್ರಿಶ್ಚನ್ ಸಮಾಜದವರು ಅವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಸೊ ಇದು ಚಿಕ್ಕಪೇಟೆ ಕ್ಷೇತ್ರ ನಮ್ಮ ಭಾರತ ದೇಶ ಇದ್ದಂಗೆ ಈ ಭಾರತ ದೇಶದಲ್ಲಿ ಕರ್ನಾಟಕದಿಂದ ಹಿಡಿದು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಇದೆ. ಸೊ ಅದೇ ಥರ ನಮ್ಮ ಮಾರ್ವಾಡಿ ಸಹೋದರರು ನಮ್ಮ ಜೈನ್ ಕಮ್ಯುನಿಟಿ ಅವರು ಸಹ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಈ ಎಲ್ಲ ಸಮುದಾಯದವರು ಸೇರಿ ಇವತ್ತು ನಮಗೆ ಬೆಂಬಲ ಕೊಡ್ತಾರಂತ ಭರವಸೆ ಇದೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ನಾವು ಗೆದ್ದೇ ಗೆಲ್ತೀವಿ. ಎಸ್ ವೀಕ್ಷಕರೇ, ಒಂದು ಕ್ಷೇತ್ರದಲ್ಲಿ ಗೊತ್ತಾಗ್ತಿರೋದು, ಒಂದು ಇಮ್ರಾನ್ ಪಾಷಾ ಏನು ಹೊಸ ಮುಖ ಅಲ್ಲ, ರಾಜಕೀಯವನ್ನು ಚೆನ್ನಾಗಿ ಅರೆದು ಕುಡ್ದಿದ್ದಾರೆ. ಹೀಗಾಗಿ ಅವ್ರಿಗೆ ಐಡೆಂಟಿಟಿ ಅನ್ನೋದು ಮೊದಲೇ ಇದೆ. ಮತ್ತೊಂದು ಕಡೆ ಜಾತಿ ಲೆಕ್ಕಾಚಾರ, ಬಿ ಜೆ ಪಿಗೆ ಇರುವಂಥ ವಿರೋಧಿಯಲ್ಲೇ ಕಾಂಗ್ರೆಸ್ನಲ್ಲಿ ಇರುವಂಥ ಸಿ ಎಂ ರೇಸ್ನ ಕಚ್ಚಾಟ ಆಗಿರ್ಬೋದು, ಜೊತೆಗೆ ಕುಮಾರಸ್ವಾಮಿ ಸಿ ಎಂ ಆಗಬೇಕನ್ನೋ ಲೆಕ್ಕಾಚಾರಗಳು ರಾಜ್ಯದಲ್ಲಿ ಮುಳುಗಿದೆ. ಇವೆಲ್ಲವೂ ಇಮ್ರಾನ್ ಪಾಷಾ ಅವ್ರಿಗೆ ಪ್ಲಸ್ ಆಗುತ್ತೆ. ಎಲ್ಲವನ್ನ ಅಳದೆ ತೂಗೆ ಲೆಕ್ಕಾಚಾರ ಮಾಡಿಕೊಂಡೆ ಕ್ಷೇತ್ರಕ್ಕೆ ಬಂದಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಕೊನೆಯದಾಗಿ ಕ್ಷೇತ್ರದ ಮತದಾರರಿಗೆ ಏನು ಕೇಳ್ತೀರಾ ಸರ್? ನೋಡಿ, ನಾನು ನನ್ನ ಮಾತು ಹೇಳೋದು ಮುಂಚೆ ಕೊನೆ ನಾನು ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಬಿ ಜೆ ಪಿ ಯಾವಾಗ ಹೇಳ್ತಾ ಇದೆ ಅರ್ಧದಲ್ಲಿ ನಿಂತ್ಕೊಬಿಡ್ತು. ಬಿ ಜೆ ಪಿ ಸರ್ಕಾರ ಅವರ ಒಂದು ಆಡಳಿತದಲ್ಲಿ ನೀವು ನೋಡಿದ್ದೀರಾ ಎಷ್ಟು ಜನ ಬಲಿಯಾಗಿದ್ದಾರೆ, ಎಷ್ಟು ಯುವಕರು ಸತ್ತಿದ್ದಾರೆ, ಎಷ್ಟು ಜನ ಅವರ ತಂದೆ ಎಷ್ಟು ತಂದೆ ತಾಯಿ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಎಷ್ಟು ನಮ್ಮ ಮಹಿಳೆಯರು ಹೆಣ್ಮಕ್ಕಳು ಅವರ ಗಂಡನ ಕಳ್ಕೊಂಡಿದ್ದಾರೆ ಈ ಬಿ ಜೆ ಪಿ ಸರ್ಕಾರದೊಳಗೆ. ಮತ್ತು 40% ಅಂತ ಹೇಳ್ತಾ ಇದ್ರು, 40% ಅಲ್ಲ, ನಾವು ಹೇಳಕ್ಕೆ ಹೋದರೆ 75% ಇರಬೇಕು ಬಿ ಜೆ ಪಿ ಸರ್ಕಾರ. ಮತ್ತು ಇವರಿಗೆ ಡೆವಲಪ್ಮೆಂಟು, ಅಭಿವೃದ್ಧಿ, ಒಳ್ಳೆ ಕಾರ್ಯಕ್ರಮಗಳು, ಒಳ್ಳೆ ಯೋಜನೆಗಳು ಅದ್ಯಾವುದೂ ಇಲ್ಲ. ನೋಡಿ, ನಮ್ಮ ಹತ್ರ ಪಂಚರತ್ನ ಏನು, ನಮಗೆ ಪಂಚರತ್ನ ಕುಮಾರಣ್ಣ ಅವರು ಏನು ಈ ರಾಜ್ಯದ ಜನತೆಗೆ ಕೊಡ್ತಾರೆ ಅಂತ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಂಚರತ್ನ ಕಾರ್ಯಕ್ರಮದಲ್ಲಿ ನಮ್ಮ ಕುಮಾರಣ್ಣ ಅವರು ಫ್ರೀ ಎಜುಕೇಷನ್ ಪ್ರೊವೈಡ್ ಮಾಡ್ತೀನಿ ಇಡೀ ಕರ್ನಾಟಕ ಜನರಿಗೆ, ಮಕ್ಕಳಿಗೆ. ಮತ್ತು ಅದ್ರ ಜೊತೆಗೆ ಯಾರಿಗೆ ಮನೆ ಇಲ್ಲ, ಬಡವರಿಗೆ, ಯಾರು ಕಷ್ಟದಲ್ಲ ಅವರೇ, ಅವ್ರಿಗೆ ವಸತಿ ಯೋಜನೆ, ಅವ್ರಿಗೆ ಮನೆಗಳು ಕಟ್ಸ್ಕೊಳ್ಳೋ ಜವಾಬ್ದಾರಿ ಈ ಕುಮಾರ ಅಣ್ಣಂದು ಅಂತ ಅವ್ರು ಹೇಳ್ತಾರೆ. ಮತ್ತು ಅದೇ ರೀತಿ ನಿಮ್ಮ ಸ್ತ್ರೀ ಶಕ್ತಿಗೆ ತುಂಬ ಬಡವರು, ಬಿಲೋ ಪೌರ್ಟಿ ಲೈನ್ ಎಲ್ಲಿದೆ ಅವರೆಲ್ಲ ಏನು ಮಾಡ್ತಾರೆ, ಸಂಘಗಳಲ್ಲೆಲ್ಲ ಸಾಲ ಮಾಡಿರ್ತಾರೆ. ಆ ಸಂಘಗಳಲ್ಲಿ ಸಾಲ ಮಾಡಿರೋದು ನನ್ನ ಅನಿಸಿಕೆ ಒಂದು ಕೋಟ್ಯಾಂತರ ಜನ ಇರ್ಬೋದು. ಕೋಟ್ಯಾಂತರ ಜನ ಇದ್ದಾರೆ, ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನ ಇಡೀ ರಾಜ್ಯದಲ್ಲಿ, ಇನ್ಕ್ಲೂಡಿಂಗ್ ಚಿಕ್ಕಪೇಟೆ, ಚಾಮರಾಜಪೇಟೆ ಎಲ್ಲ ನಾನು ಮಾತಾಡ್ತಾ ಇದ್ದೀನಿ. ಸೊ ಈ ಸ್ತ್ರೀ ಶಕ್ತಿ ಸಾಲ ಯಾರ್ಯಾರು ಸಾಲ ಮಾಡಿದ್ದಾರೆ ಅವ್ರಿಗೆಲ್ಲ ಯಾವ ರೀತಿ ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡಿದ್ರು 25,000 ಕೋಟಿ, ಅದೇ ರೀತಿ ನಾನು ಮುಖ್ಯಮಂತ್ರಿ ಆದರೆ
ಬರೀ 24 ಗಂಟೆಯಲ್ಲಿ ನಾನು ಈ ಸ್ತ್ರೀ ಶಕ್ತಿ ಸಾಲ ಹೆಚ್ಚು ಮಾಡಿದರೆ ನಮ್ಮ ಹೆಣ್ಮಕ್ಕಳು ಅವರಿಗೆ ಪೂರ್ತಿ ಸಾಲ ಮನ್ನಾ ಮಾಡ್ತೀನಿ ಅಂತ ಕುಮಾರಣ್ಣ ಹೇಳವ್ರೆ. ಅದಕ್ಕೆ ನಾನು ಒಂದು 2-3 ನನ್ನ ಸಭೆಗಳಲ್ಲಿ ನಾನು ಸುಮಾರು ನಮ್ಮ ಮಹಿಳೆಯರು ಸೇರಿದ್ರು ಅವ್ರಿಗೆ ಮಾತಾಡ್ತಾ ಮಾತಾಡ್ತಾ ಹಂಗೆ ಹೇಳಿದೆ, ಇನ್ನೂ 15 ದಿನ ಟೈಮ್ ಇದೆ, ಇನ್ನೂ 15 ದಿನ ಟೈಮ್ ಇದೆ, ನೀವು ಇನ್ನೂ ಯಾರಾದರೂ ಸಾಲ ಕೊಡೋರು ಇದ್ರೆ ಸ್ತ್ರೀ ಶಕ್ತಿ ಸಾಲ ತಗೋಬಿಡಿ, ಕುಮಾರಣ್ಣ ಅವರು ಜಿಂದಾಬಾದ್ ಅವರಿದ್ದಾರೆ, ಅವ್ರ ಸಾಲ ಪೂರ್ತಿ ಮನ್ನಾ ಮಾಡಿಬಿಡ್ತಾರೆ.